ನಮಸ್ಕಾರ ವೀಕ್ಷಕರೇ, ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ರೋಹಿತ್ ಚಕ್ರತೀರ್ಥ ನೇತೃತ್ವದಲ್ಲಿ ಪಠ್ಯ ಮರುಪರಿಷ್ಕರಣಾ ಸಮಿತಿಯನ್ನ ಸರ್ಕಾರ ಕೂಡಲೇ ರದ್ದುಪಡಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕವು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿತು. ವೇದಿಕೆಯ ಜಿಲ್ಲಾಧ್ಯಕ್ಷ ಕೆಎನ್ ಮಂಜುನಾಥ್ ಗೌಡರ ನೇತೃತ್ವದಲ್ಲಿ ಕರವೇ ಕಾರ್ಯಕರ್ತರು ರೋಹಿತ್ ಚಕ್ರತೀರ್ಥ ವಿರುದ್ಧ ಘೋಷಣೆ ಕೂಗುತ್ತಾ ಆಕ್ರೋಶ ಪಡಿಸಿದರು. ರಾಜ್ಯ ಸರ್ಕಾರಕ್ಕೆ ಹೇಳಿ ಈ ರೋಹಿತ್ ಚಕ್ರತೀರ್ಥ ಅವರನ್ನ ರಾಜ್ಯದಿಂದ ಗಡಿಪಾರು ಮಾಡಬೇಕೆಂದು ಮಂಜುನಾಥ್ ಗೌಡರು ಒತ್ತಾಯಿಸಿದರು. ಸರ್ಕಾರವು ರೋಹಿತ್ ಚಕ್ರತೀರ್ಥಗೆ ರಕ್ಷಣೆ ನೀಡುತ್ತಿದೆ ಎಂದು ಆರೋಪಿಸಿದರು. ಹಿಂದಿನ ವರ್ಷದ ಪಠ್ಯವನ್ನೇ ಮಕ್ಕಳಿಗೆ ವಿತರಿಸಬೇಕೆಂದು ಆಗ್ರಹಿಸಿದರು. ರಾಷ್ಟ್ರ ಕಂಡಂತ ಶ್ರೇಷ್ಠ ಕವಿ ಸಾಹಿತಿಗಳು ಮತ್ತೆ ಸಾಹಿತ್ಯ ಕ್ಷೇತ್ರದಲ್ಲೇ ಹೆಮ್ಮರವಾಗಿ ಬೆಳೆದಂತ ಮೇರು ನಟ ಸಾಹಿತಿಗಳನ್ನ ಇವತ್ತು ಕೆಲಸಕ್ಕೆ ಬರೆದಂಥ ರೋಹಿತ್ ಚಕ್ರತೀರ್ಥ ಅನ್ನೋ ವ್ಯಕ್ತಿ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷನಾಗಿ ಏನು ಕನ್ನಡನ ಮತ್ತು ಕನ್ನಡಿಗರನ್ನ ಕೆಣಕಂತ ವಿಚಾರದಲ್ಲಿ ಕೈ ಹಾಕಿ ನಮ್ಮ ಮೇರು ಸಾಹಿತಿಗಳ ಈ ವಿಚಾರದಲ್ಲಿ ಅವಹೇಳನಕಾರಿ ಹೇಳಿಕೆ ಕೊಟ್ಬಿಟ್ಟು ಇವತ್ತು ರಾಜ್ಯದಾದ್ಯಂತ ಕನ್ನಡಿಗರನ್ನ ಮನಸೋಡೆಯ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಪುಷ್ಟಿ ನೀಡೋ ರೀತಿಯಲ್ಲಿ ರಾಜ್ಯ ಸರ್ಕಾರ ಸಹಿತ ಅವ್ರಿಗೆ ಯಾವುದೇ ಚಕಾರ ಎತ್ತದೆ, ಆ ವಿಚಾರದಲ್ಲಿ ಯಾವುದೇ ಒಂದು ಪನಿಷ್ಮೆಂಟು ಮಾಡದೆ ಅವರಿಗೆ ಅವ್ರನ್ನ ಪ್ರೋತ್ಸಾಹಿಸ್ತಾ ಇರ್ತಕ್ಕಂಥದ್ದು ಶೋಚನೀಯ ಸ್ಥಿತಿ. ಇವತ್ತು ಏಕೆ ಈ ಥರ ಆಗ್ತಾ ಇದೆ? ನಮ್ಮ ರಾಜ್ಯ, ನಮ್ಮ ಭಾಷೆ, ನಮ್ಮ ದೇಶ, ನಮ್ಮ ರಾಜ್ಯ ಆಗಲಿ, ನಮ್ಮ ಕನ್ನಡಿಗರನ್ನ ಯಾವ ನಿಟ್ಟಿನಲ್ಲಿ ತಾಣೋಗ್ತಾ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಅನ್ನೋದು ಪ್ರತಿಯೊಬ್ಬರು ಮನಗಂಡ್ಬೇಕಾಗತ್ತೆ. ಇವತ್ತು ಅವರ ಸಾಧನೆ ಏನು, ಅದಕ್ಕೆ ಇವನು ಮಾತಾಡಲಿಕ್ಕೆ ಅರ್ಹ ಇದ್ನ ಅನ್ನೋದಕ್ಕೆ ಪರಿಗಣಿಸೋಂಥ ಒಂದು ಇದಕ್ಕೂ ಯಾರೂ ಹೋಗ್ತಾ ಇಲ್ಲ. ಇಂಥ 420ಗಳನ್ನು ಮುಂದಕ್ಕೆ ಬಿಟ್ಟು ಪಠ್ಯ ಪುಸ್ತಕಗಳನ್ನು ಪರಿಷ್ಕರಣೆ ಮಾಡಿ ಅವ್ರು ಹೇಳಿದೆ ವೇದವಾಕ್ಯ ಅನ್ನೋ ರೀತಿ ಇವತ್ತು ರಾಜ್ಯ ಸರ್ಕಾರ ಸಹಿತ ತಲೆ ಅಲ್ಲಾಡಿಸ್ಕೊಂಡು ಅವ್ರು ಹೇಳಿದಕ್ಕೆ ತಲೆ ಅಲ್ಲಾಡಿಸಿ ಸುಮ್ಮನೆ ಕೂತಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸಿ ಹಿಂದೆ ಇದ್ದಂಥ ಪಠ್ಯ ಪುಸ್ತಕಗಳನ್ನೇ ಮುಂದುವರ್ಸೋದಕ್ಕೆ ಏನಾದರೂ ಅವಕಾಶ ಮಾಡಿ ಕೊಡದೆ ಹೋದರೆ ರಾಜ್ಯದಾದ್ಯಂತ ಇವತ್ತು ಏನಾಗಿದೆ, ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಹೋರಾಟ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇದನ್ನು ದಾರಿಗೆ ತಂದು ಆ ಇವನು 420 ಇವತ್ತು ಏನಿದ್ದಾನೆ ಅವನ್ನ ಇದರಿಂದ ವಜಾ ಮಾಡಿ, ಅಧ್ಯಕ್ಷಗಿರಿಯಿಂದ ವಜಾ ಮಾಡಿ ಉತ್ತಮವಾದವ್ರನ್ನ ಆಯ್ಕೆ ಮಾಡಿ ಚಕ್ರತೀರ್ಥಿನ ನಮ್ಮ ರಾಜ್ಯದಿಂದಲೇ ಗಡಿಪಾರು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಮಾಡದೇ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟದ ಸ್ವರೂಪ ಪಡೀತದೆ, ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ ಹೇಳ್ಬಿಟ್ಟು ನಾವಿವತ್ತು ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮ ಜಿಲ್ಲಾಧಿಕಾರಿಯವರ ಸನ್ನಿಧಿಯಿಂದ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ವರ ಅವರನ್ನ ಸಂಪುಟದಿಂದ ಕೈಬಿಡಬೇಕೆಂದು ಪ್ರತಿಭಟನಾಕಾರರು ಭಿತ್ತಿ ಪತ್ರ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದರು. ಆನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕ್ಯಾಮರಾಮ್ಯಾನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ರಾಷ್ಟ್ರಕವಿ ಕುವೆಂಪುರವರಿಗೆ ಪಠ್ಯ ಪುಸ್ತಕದಲ್ಲಿ ಕಡೆಗಣನೆ ಮಾಡಿರುವ ಘಟನೆ ಖಂಡಿಸಿ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ತಿಪಟೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ನಾಡಗೀತೆ ಹಾಗೂ ರಾಷ್ಟ್ರಕವಿ ಕುವೆಂಪು ಅವರಿಗೆ ಅವಮಾನ ಮಾಡಿರುವ ಪುಸ್ತಕ ರಚನಾ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ರಾಜೀನಾಮೆಗೆ ಒತ್ತಾಯಿಸಿ ತಿಪಟೂರು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ನಗರದ ಒಕ್ಕಲಿಗ ಸಮುದಾಯ ಭವನದಿಂದ ಮೆರವಣಿಗೆ ಮೂಲಕ ಸಾಗಿ ತಾಲೂಕು ಕಚೇರಿ ಮೂಲಕ ಪ್ರತಿಭಟನೆ ನಡೆಸಿ ಸರ್ಕಾರ ಹಾಗೂ ಶಿಕ್ಷಣ ಸಚಿವರ ವಿರುದ್ಧ ಘೋಷಣೆ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಹಾಗೂ ಪಂಚಮಂತ್ರಗಳನ್ನು ಕೊಟ್ಟಂಥವ್ರು, ಹಾಗೂ ಸಪ್ತ ಸೂತ್ರಗಳನ್ನು ಕೊಟ್ಟಂಥವ್ರು. ಹೀಗಾಗಿ ಎಲ್ಲ ಹಲವಾರು ಸಂಘ ಸಂಸ್ಥೆಗಳು, ವಿಶೇಷವಾಗಿ ಕರ್ನಾಟಕ ಸರ್ಕಾರ ರಚನೆ ಮಾಡಿರ್ತಕ್ಕಂತಹ ಕುವೆಂಪು ಅವರ ಪ್ರತಿಷ್ಠಾಪನಾ ಸಂಸ್ಥೆ ಏನಿದೆ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಅಪ್ಪನವರು ರಾಜೀನಾಮೆ ನೀಡಿದ್ದಾರೆ. ಹಾಗೆಯೇ ವಿಶೇಷವಾಗಿ ರಾಷ್ಟ್ರಕವಿಯಾಗಿರ್ತಕ್ಕಂಥ ಜೆಎಸ್ಎಸ್ ಅವರು ರಾಷ್ಟ್ರಕವಿ ರಸಋಷಿ ಕುವೆಂಪುರವರ ಬಗ್ಗೆ ಅವಹೇಳನಕಾರಿಯಾಗಿ ಪುಸ್ತಕದಲ್ಲಿ ಬರೆದಿರುವುದು ಖಂಡನೀಯ. ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾಡಗೀತೆಯನ್ನ ತಿರುಚಿ ಅಪಮಾನ ಮಾಡಿರುವುದು ಖಂಡನೀಯ. ಸರ್ಕಾರ ಕಿಡಿಗೇಡಿ ಕೃತ್ಯವೆಸಗಿದ ವ್ಯಕ್ತಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ರೋಹಿತ್ ಚಕ್ರತೀರ್ಥರನ್ನ ಪುಸ್ತಕ ಪರಿಷ್ಕರಣಾ ಸಮಿತಿಯಿಂದ ಕೈಬಿಡಬೇಕು ಎಂದು ಒತ್ತಾಯಿಸಿದರು. ನಮ್ಮ ದೇಶದ ಒಂದು ವಿಪರ್ಯಾಸ, ಪ್ರತಿ ಒಂದು ಕಾನೂನು
ಜರುಗಿಸ್ಬೇಕಾದ್ರೆ ನಾವು ಪ್ರತಿಭಟನೆ ಮಾಡಬೇಕಾಗಿದೆ. ಇದೊಂದು ವಿಪರ್ಯಾಸ. ಇದು ನಮ್ಮ ಜನಾಂಗ ಇಷ್ಟು ಜನದ ಟೈಮ್ ವೇಸ್ಟ್ ಎಲ್ಲ ವೇಸ್ಟ್. ಇದು ಈ ರೀತಿ ಎಲ್ಲ ಸರ್ಕಾರಗಳು ಮಾಡಿದ್ದಾರೆ. ನಾನು ಯಾವುದೇ ರಾಜಕೀಯ ಮಾತಾಡಲ್ಲ. ಇದರಲ್ಲಿ ಏನಾಗಿದೆ ಅಂದರೆ ಇದು ಅವತ್ತಲೇ ಶೀಘ್ರವಾಗಿ ಕ್ರಮ ಕೈಗೊಂಡಿದ್ರೆ ಈ ಪರಿಸ್ಥಿತಿ ಎಲ್ಲರಿಗೂ ಬರ್ತದೆ. ಇದು ದೇಶಾದ್ಯಂತ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಎಷ್ಟು ಮ್ಯಾನ್ ಪವರ್ ಹಾಳಾಗ್ತಾ ಇದೆ ಅನ್ನೋದು ಸರ್ಕಾರ ಯೋಚನೆ ಮಾಡಬೇಕು. ಇದು ಇಲ್ಲ ಅಂದರೆ ಅವರು ಹೇಳಿದ್ರೆ ಸರಿ ಅಂತ ಡಿಕ್ಲೇರ್ ಮಾಡಬೇಕು. ನನ್ನ ಆಗ್ರಹ ಅದೇ. ಅವ್ರಿಗೆ ಸರಿ ಇದೆ ಅಂತ ಹೇಳಬೇಕು. ಸರಿ ಇಲ್ಲ ಅಂದರೆ ಇದು ಕಾನೂನು ಪ್ರಕಾರ ಕೈಗೊಳ್ಬೇಕು. ಯಾರೋ ಒಂದು ಚಕ್ರತೀರ್ಥ ಅಂತ ಏನು ಹೇಳಿದಂದ್ರೆ ಇವತ್ತು ನಾವು ಏನು ಹೆಚ್ಚಿಗೆ ಕುವೆಂಪು ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ನಿಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿರೋದು, ಸರ್ಕಾರ ಗೊತ್ತಿದೆ ಅಂತ ವಿಷಯ ತಗೊಂಡು ಇವರು ಇಷ್ಟು ರಾಷ್ಟ್ರಕವಿ ಕುವೆಂಪು ಅವರು ಜಗದ ಕವಿ ಯುಗದ ಕವಿ ಬಸವ ಋಷಿ ಅವ್ರಿಗೆ ಅವ್ರಿಗೆ ಎಷ್ಟು ಹೇಳೋದು ಸಾಲದು. ಅವರು ನಮ್ಮ ನಾಡಗೀತೆ ಈ ಭಾರತದ ಅದನ್ನು ಯಾವ ಥರ ತಿರುಚಿದ್ದಾರೆ ಅಂದರೆ ಸೇಂದಿ ಸರಾಯಿಯೇ ತುಂಬ ಕಾವೇರಿಯ ತಲೆ ತುಂಬ. ಇದು ಬರೀ ಕುವೆಂಪು ಅವರ ನಾಡಗೀತೆ ಒಂದೇ ಅಲ್ಲ, ನಮ್ಮ ರಾಜ್ಯದ ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವ ಥರ ಇರ್ತಿತ್ತು ಅದನ್ನು ಸೇಂದಿ ಸರಾಯಿಯೇ ತುಂಬ ಅಂತ ಬರ್ತದೆ. ಅಂದರೆ ನಮ್ಮ ರಾಜ್ಯದ ಜಲ ನೆಲ ನಮ್ಮ ರಾಜ್ಯದ ನೈಸರ್ಗಿಕ ಸಂಪತ್ತು ಎಲ್ಲನ್ನೋದು ಅವಹೇಳನಕಾರಿಯಾಗಿ ಅದನ್ನು ಬಿಂಬಿಸ್ತಕ್ಕಂಥ ಇದಿದೆ. ಇದು 2017 ಇಸ್ವಿದೆ, ಇದಾಗಿದೆ. ಇದು ಇದನ್ನು ಅವಾಗಿಂದನೇ ಸೂಕ್ತವಾಗಿ ಇದು ಮಾಡಿದರೆ ಇಷ್ಟು ಬೆಳೀತಾನೇ ಇರಲಿಲ್ಲ. ಅವ್ರಿಗೆ ದಯವಿಟ್ಟು ನಾವು ಕೇಳ್ಕೊಳ್ಳೋದು ಏನಂತಂದರೆ, ನಾವು ರಾಷ್ಟ್ರಕವಿ ಕುವೆಂಪು ಅವರು ಯಾವುದೇ ಜನಾಂಗಕ್ಕೆ ಮೀಸಲಾಗಿರೋದು, ಅವರು ಇಡೀ ನಮ್ಮ ರಾಜ್ಯ ಮತ್ತು ರಾಷ್ಟ್ರಕವಿ, ಅವರು ರಾಷ್ಟ್ರಕ್ಕೆ ಅವ್ರು ಮೀಸಲಾಗಿರೋದು, ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಥರ ಮಾಡಿದ್ರು ಖಂಡನಾರ. ಇನ್ನು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದ ತಿಪಟೂರು ಜನಸ್ಪಂದನ ಟ್ರಸ್ಟ್ ಅಧ್ಯಕ್ಷ ಸಿಬಿ ಶಶಿಧರ್ ಮಾತನಾಡಿ, ಬೆಳೆಯುವ ಮಕ್ಕಳಿಗೆ ಅವರ ಬೌದ್ಧಿಕ ಬೆಳವಣಿಗೆಗೆ ಸಹಕಾರಿಯಾಗುವಂತೆ ರಾಷ್ಟ್ರ ಹಾಗೂ ನಾಡಿಗಾಗಿ ದುಡಿದ ಮಹನೀಯರ ಪಠ್ಯ ಅಳವಡಿಸುವ ಬದಲಾಗಿ ಜನಿವಾರ ತೊಡಿಸಿ ಮನುವಾದ ಜಾತಿವಾದ ಬಿತ್ತಲು ಹೊರಟಿರುವುದು ಖಂಡನೀಯ ಎಂದರು. ಚಕ್ರತೀರ್ಥ ಇವರು ಒಂದು ಹೊಸ ಪರಂಪರೆಗೆ ನಾಂದಿ ಆಡಿದ್ದಾರೆ. ಹಳೆ ಪಠ್ಯಪುಸ್ತಕಗಳ ಏನಿತ್ತು ಅದನ್ನು CBSEಗೆ ಅದನ್ನೇ ಉಳಿಸ್ಕೊಂಡಿದ್ದಾರೆ. ಸ್ಟೇಟ್ ಸಿಲೆಬಸ್ಗೆ ಮಾತ್ರ ಇದನ್ನು ಚೇಂಜ್ ಮಾಡಿದ್ದಾರೆ. ಇದು ಕ್ವಶನ್ ಮಾರ್ಕ್. ಸ್ಟೇಟ್ ಸಿಲೆಬಸ್ಗೆ ಸರಿ ಇಲ್ಲದ್ದು CBSEಗೆ ಹೇಗೆ ಸರಿ ಆಗುತ್ತೆ? ಒಂದು, ಕುವೆಂಪುದು ನಾಡಗೀತೆಗೆ ಅವಮಾನ ಆಗಿದೆ ಅಂತ ಕಳೆದ 2 ವರ್ಷಗಳಿಂದಲೂ ಇದು ನಡೀತಾನೆ ಇತ್ತು. ಅಂಥವ್ರನ್ನ ಅಧ್ಯಕ್ಷರನ್ನು ಮಾಡಿಕೊಂಡು ಅದನ್ನು ಪರಿಶೀಲಿಸಿ ಪಠ್ಯಪುಸ್ತಕಗಳಿಗೆ ಡೈರೆಕ್ಟಾಗಿ ಜನಿವಾರವನ್ನು ತೋರಿಸೋದಕ್ಕೆ ಹೊರಟಿದ್ದಾರೆ. ಏನು ಇದರಲ್ಲಿ 10 ಜನದಲ್ಲಿ 9 ಜನ ಬರೀ ಬ್ರಾಹ್ಮಣರೇ ಇದ್ದಾರೆ. ತೆಗೆದಿರುವ ಪಠ್ಯಪುಸ್ತಕಗಳನ್ನು ಕೈಬಿಟ್ಟಿರೋ ಹೆಸರುಗಳನ್ನ ಹೇಳಿದ್ರೆ ಲಂಕೇಶ್, ನೀಲ, BT ಲಲಿತಾ ನಾಯಕ್, ಕುವೆಂಪುರದವ್ರದ್ದು ತಿದ್ದಲಾಗಿದೆ, ಬಸವಣ್ಣವ್ರದ್ದು ತಿದ್ದಲಾಗಿದೆ, ಮಹದೇವ ಅವ್ರದ್ದು ತಿದ್ದಲಾಗಿದೆ. ಮಹದೇವ ಅವರು ನನ್ನ ಪಠ್ಯಪುಸ್ತಕದ ಬೇಡಪ್ಪ ನಮ್ಮಿಂದ ವಾಪಸ್ ತಗೋತೀವಿ ಅಂದರೆ ಅಲ್ಲಿರೋ ಒಬ್ಬ MP ಏನು ಹೇಳ್ತಾರೆ, ಆ ಪಾರ್ಟಿಯಲ್ಲಿರೋರು ಬರವಣಿಗೆ ಇರಲಿ, ಮೈಕ್ ಯಾಕೆ ಅವ್ರಿಗೆ. ಇನ್ನು ಪ್ರತಿಭಟನೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ರಾದ ಶ್ರೀಮತಿ ರಾಧಾ ನಾರಾಯಣಗೌಡ, ರೇಖಾ ಅನೂಪ್, ಡಾಕ್ಟರ್ ವಿವೇಚನ್, ಬಸವರಾಜು, ರಾಕೇಶ್ ಗೌಡ ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ TV, ತಿಪಟೂರು. May 31 ವಿಶ್ವ ತಂಬಾಕು ವಿರೋಧಿ ದಿನವನ್ನು ರೋಟರಿ ಸೆಂಟ್ರಲ್ ಹಾಗೂ ವೆಂಕಟೇಶ್ವರ ನರ್ಸಿಂಗ್ ಹೋಮ್ ಸಹಯೋಗದೊಂದಿಗೆ ಡಾಕ್ಟರ್ ವೆಂಕಟಾಚಲ ಹಾಗೂ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳೊಂದಿಗೆ ಶ್ರೀನಿವಾಸ್ಪುರ ಪಟ್ಟಣದ ತಂಬಾಕು ಸೇವನೆ ಮಾಡುವವರಿಗೆ ತಂಬಾಕು ಸೇವಿಸದಂತೆ ಕರಪತ್ರಗಳನ್ನು ವಿತರಿಸಿ ಅರಿವು ಮೂಡಿಸಿದರು. ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರ ಪಟ್ಟಣದಲ್ಲಿ ರೋಟರಿ ಸೆಂಟ್ರಲ್ ಹಾಗೂ ವೆಂಕಟೇಶ್ವರ ನರ್ಸಿಂಗ್ ಹೋಂ ಮತ್ತು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಪಟ್ಟಣದಲ್ಲಿ ಡಾಕ್ಟರ್ ವೆಂಕಟಾಚಲ ಅವರು ಶ್ರೀನಿವಾಸ್ಪುರ ತಾಲೂಕಿನಲ್ಲಿ ತಂಬಾಕು ಸೇವಿಸುವವರಿಗೆ ಅರಿವು ಮೂಡಿಸಿದರು.
ಇದೇ ಸಂದರ್ಭದಲ್ಲಿ ಡಾಕ್ಟರ್ ವೆಂಕಟಾಚಲ ಅವರು ಮಾತನಾಡಿ, ಮೇ 31 ವಿಶ್ವ ತಂಬಾಕು ವಿರೋಧಿ ದಿನವಾಗಿದ್ದು ತಂಬಾಕು ಸೇವನೆ ಉಂಟಾಗುವ ಮತ್ತು ಸಾವು ನೋವುಗಳ ತಡೆಯುವುದಕ್ಕೆ ಪಣತೊಟ್ಟ ದಿನ. ವಿಶ್ವ ಆರೋಗ್ಯ ಸಂಸ್ಥೆ ತನ್ನ ಸದಸ್ಯತ್ವ ರಾಷ್ಟ್ರಗಳಿಂದ ಸಂಕಲ್ಪ ಮಾಡಿಸಿ ಪ್ರತಿ ವರ್ಷವೂ ಒಂದೊಂದು ಥೀಮ್ ಇಟ್ಟುಕೊಂಡು ತಂಬಾಕು ವಿರೋಧಿ ದಿನವನ್ನ ಆಚರಣೆ ಮಾಡಲಾಗುತ್ತಿದೆ ಎಂದರು. ರಹಿತ ದಿನ ನೋ ಟೊಬ್ಯಾಕೋ ಡೇ ಅಂತ ಸುಮಾರು ನಮ್ಮ ದೇಶದಲ್ಲ ನಮ್ಮ ಪ್ರಪಂಚದಲ್ಲಿ ತಂಬಾಕು ಸೇವನೆಯಿಂದ ಕ್ಯಾನ್ಸರ್ಗಳು ಬಂದು ಸುಮಾರು ಜನ ಸಾಯ್ತಾ ಇದ್ದಾರೆ ಮತ್ತು ಎಷ್ಟೋ ಜನಕ್ಕೆ ಅನ್ಸು ಗುಟ್ಕಾ ಪಾನ್ ಪರಾಗ್ ಮತ್ತು ಕಟ್ಟಿಪಡಿ ಉಪಯೋಗಿಸೋದ್ರಿಂದ ಕ್ಯಾನ್ಸರ್ಗಳಾಗ್ತಾ ಇದೆ. ಸ್ಮೋಕಿಂದ ಲಂಗ್ ಕ್ಯಾನ್ಸರ್ಗಳಾಗಿ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೆ ತಂಬಾಕು ಸೇವನೆಯನ್ನು ನಿಲ್ಲಿಸಬೇಕು. ಆ ನಿಲ್ಲಿಸಿದ್ರೆ ಕ್ಯಾನ್ಸರ್ಗಳು ಕಡಿಮೆ ಆಗುತ್ತೆ ಮತ್ತು ತಂಬಾಕು ಸೇವನೆ ನಿಲ್ಲಿಸೋಕ್ಕಾಗ್ತಿದ್ರೆ ನಿಮ್ಹಾನ್ಸಲ್ಲಿ ಉಚಿತವಾಗಿ ವೈದ್ಯಕೀಯ ಸೌಲಭ್ಯ ಉಂಟು. ಅವ್ರು ಇಷ್ಟವಾದವರು ಅವ್ರಿಗೆ ಫೋನ್ ಮಾಡಿ ಕರೆ ಮಾಡಿದ್ರೆ ತಂಬಾಕು ಸೇವನೆ ಯಾವ ಥರ ಬಿಡಬೇಕು ಅಂತ ವಿಚಾರ ವಿನಿಮಯ ಇದೆ. ಡಾಕ್ಟರ್ಗಳ ಹತ್ರ ಹೋದರೆ ಕೌನ್ಸಿಲಿಂಗು ಮಾಡ್ತಾರೆ, ಆಪ್ತ ಸಮಾಲೋಚನೆ ಮಾಡ್ಕೊಂಡು ಬಿಡ್ಬೋದು. ತಂಬಾಕು ಸೇವನೆಯಿಂದ ಎಷ್ಟು ದುಷ್ಪರಿಣಾಮಗಳಂತ ನಾವು ತಾಲೂಕಿನಾದ್ಯಂತ ಎಲ್ರಿಗೂ ಪಾಂಪ್ಲೆಟ್ ಹಂಚ್ತಾ ಇದ್ದೀರಿ ಮತ್ತು ತಂಬಾಕು ಸೇವನೆ ದುಷ್ಪರಿಣಾಮಗಳ ಬಗ್ಗೆ ನಾವು ಈಗ ಸೆಮಿನಾರ್ ಕಾಲೇಜಿನಲ್ಲಿ ಒಂದು ಸೆಮಿನಾರು ಅರೇಂಜ್ ಮಾಡಿದ್ದೀವಿ. ಅದರಲ್ಲಿ ಜನಗಳಿಗೆ ತಿಳುವಳಿಕೆ ಕೊಡಬೇಕು, ತಂಬಾಕು ಸೇವನೆ ನಿಲ್ಲಿಸಬೇಕು ಅಂತ ನಾನು ಜನರಿಗೆ ಮನವಿ ಮಾಡ್ತಾ ಇದ್ದೀನಿ. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ರೈತ ವಿಮರ್ಶೆ ಹಾಗೂ ಸ್ಪಷ್ಟೀಕರಣ ಸಭೆಯಲ್ಲಿ ರಾಷ್ಟ್ರೀಯ ರೈತ ನಾಯಕ ರಾಕೇಶ್ ಟಕಾಯತ್ರವರ ಮೇಲೆ ಕಿಡಿಗೇಡಿಗಳು ಹಲ್ಲೆ ಮಾಡಿ ಮಸಿ ಬಳಿದು ದಾಂಧಲೆ ಮಾಡಿರುವ ಹಲ್ಲೆಕೋರರನ್ನು ಗಡಿಪಾರು ಮಾಡಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಬೆಳ್ಳೂಟಿ ಮುನಿಕೆಂಪಣ್ಣ ಭಕ್ತರಹಳ್ಳಿ ಪ್ರತೀಶ್ ನೇತೃತ್ವದಲ್ಲಿ ಶಿಡ್ಲಘಟ್ಟದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಜೊತೆಗೆ ಕೋಡಿಹಳ್ಳಿ ಚಂದ್ರಶೇಖರ್ ಭ್ರಷ್ಟಾಚಾರವನ್ನ ನ್ಯಾಯಾಂಗ ತನಿಖೆ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಅವರ ಮೂಲಕ ಮನವಿ ಪತ್ರ ಸಲ್ಲಿಸಿದರು. ಟುಕಾಯತ್ರ ಮೇಲೆ ಏನು ಹಲ್ಲೆ ಆಗಿದೆ, ಒಂದು ಅವಮಾನ ಮಾಡಿದ್ದಾರೆ. ಇಡೀ ಸಂವಿಧಾನದ ಒಂದು ಸಂಘಟನೆ ಮಾಡಿರ್ತಕ್ಕ ಸಭೆಗೆ ಇಡೀ ಕರ್ನಾಟಕಕ್ಕೆ ತುಕ್ಕು ಚುಕ್ಕಿ. ಅವ್ರು ಯಾವನೇ ಆಗಿರಲಿ, ಏನು ಇವತ್ತು ಹಲ್ಲೆಕೂರ ಕೊಕ್ಕು ಮಸೀನ ಹಾಕಿ ಗದಲೆ ಮಾಡಿದ್ರೆ ಅವ್ರು ನಿಜವಾದ ಮೋದಿ ಭಕ್ತರಲ್ಲ. ಅವ್ರು ಅನ್ಬಿಟ್ಟು ಲೋಪಣ್ಣ ಹೆಣ್ಮಕ್ಳು ಅವರು ಇವತ್ತು ಮೋದಿ ಹೆಸರಿಗೆ ಕಳಕ ತರೋದಕ್ಕೆ ಇವತ್ತು ಆ ರೀತಿ ಮೋದಿ 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 ಅಂತ ಹೇಳ್ಬಿಟ್ಟು ವಿಷಪಿಸಿದ್ರೆ ಇದರಿಂದ ಯಾರ್ಯಾರು ಕೈಗಳು ಈಗ ಆಡಳಿತ ನಡೀತಾ ಇದೆ. ನಾವು ಅದಕ್ಕೆ ಒಂದು ಗೊತ್ತು ಹೇಳಿದ್ರೆ ಯಾವುದೇ ಪಕ್ಷ ಆಗಿರ್ಬೋದು, ಯಾವುದೇ ಸಂಘಟನೆ ಆಗಿರ್ಬೋದು, ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ಧರ್ಮ ಆಗಿರ್ಬೋದು, ಅವರು ಮುಂದೆ ತೊಂದರೆ ಮಾಡಬೇಕು ಮತ್ತು ಅವ್ರು ಗಡಿಪಾರು ಮಾಡಬೇಕು ಅಂತ ಹೇಳಿ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆ. ಈ ಪ್ರತಿಭಟನೆಗೆ ನಮ್ಮ ರೈತ ಜಿಲ್ಲಾಧಿಕಾರಿ ಕರ್ಕೊಂಡಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಬೆಳ್ಳುಟಿ ಮುನಿಕೆಂಪಣ್ಣ, ಭಕ್ತರಹಳ್ಳಿ ಪ್ರತೀಶ್, ರೈತ ಮುಖಂಡರಾದ ಡಿವಿ ನಾರಾಯಣಸ್ವಾಮಿ, ಕದಿರೇಗೌಡ, ಮುರಳಿ, ವೆಂಕಟಾರೆಡ್ಡಿ ಮತ್ತಿತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ತಿಥಿಗೆ ಪೆಂಡಾಲ್ ಹಾಕುವ ವಿಚಾರದಲ್ಲಿ ದಾಯಾದಿಗಳ ನಡುವೆ ಶುರುವಾದ ಗಲಾಟೆ ಚಾಕುವಿನಿಂದ ಇರಿದು ಕೊಲೆಗೆ ಯತ್ನಿಸಿದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಆನೂರು ಗ್ರಾಮದಲ್ಲಿ ನಿನ್ನೆ ರಾತ್ರಿ ನಡೆದಿದೆ. ಘಟನೆಯಲ್ಲಿ ಗ್ರಾಮದ ಮಂಜುನಾಥ್ ಮೇಲೆ ಚಾಕು ಇರಿತವಾಗಿದ್ದು ಗಂಭೀರ ಗಾಯಗೊಂಡ ಮಂಜುನಾಥ್ ಕೋಲಾರದ ಎಸ್ಎನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆನೂರು ಗ್ರಾಮದ ಮನೆಯಲ್ಲಿ ನಾಗೇಂದ್ರ ಹಾಗೂ ಗಿರೀಶ್ ದೊಡ್ಡಮ್ಮ ಇತ್ತೀಚೆಗೆ ಮೃತಪಟ್ಟಿದ್ದರು. ಅವರ ತಿಥಿ ಕಾರ್ಯ ಏರ್ಪಡಿಸಲಾಗಿತ್ತು, ಆದರೆ ಅಣ್ಣ ತಮ್ಮಂದಿರ ನಡುವೆ ಹಳೆಯ ದ್ವೇಷ ಇತ್ತಂತೆ. ಹೀಗಾಗಿ ಪೆಂಡಾಲ್ ಹಾಕುವ ವಿಚಾರದಲ್ಲಿ ಅಣ್ಣ ನಾಗೇಂದ್ರ ತಮ್ಮ ಗಿರೀಶ್ ಕಿತ್ತಾಡಿಕೊಂಡಿದ್ದಾರೆ. ಗಲಾಟೆ ವಿಕೋಪಕ್ಕೆ ತಿರುಗಿ ಚಾಕುವಿನಿಂದ ಇರಿದು ದೊಣ್ಣೆಗಳಿಂದ ಹೊಡೆದಾಟ ನಡೆದಿದೆ. ನಾಗೇಂದ್ರ ಕುಟುಂಬದ ಕಿರುಕುಳದಿಂದ ಬೇಸತ್ತು ಗಿರೀಶ್ ಮನೆಯವರು ಹಲ್ಲೆ ನಡೆಸಿ ಚಾಕುವಿನಿಂದ ಇರಿದಿದ್ದಾರೆ ಎನ್ನಲಾಗಿದೆ. ಹಲ್ಲೆಗೊಳಗಾದವರಿಗೆ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಘಟನೆ ಸಂಬಂಧ 5 ಜನರನ್ನು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವರ
ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಕೊರಟಗೆರೆ ಕ್ಷೇತ್ರದ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗುವುದಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಲಿದ್ದಾರೆ ಎಂದು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ರಾಜ್ಯಾಧ್ಯಕ್ಷ ನಗುತಾ ರಂಗನಾಥ್ ತುಮಕೂರಿನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನಗುತಾ ರಂಗನಾಥ್ ರವರು, ಪರಮೇಶ್ವರ್ ಅವರು ಬಿಜೆಪಿಗೆ ಹೋಗುತ್ತಾರೆಂದು ದಟ್ಟವಾಗಿ ವದಂತ ಹಬ್ಬಿದ್ದು ಇದನ್ನು ಯಾರೂ ನಂಬಬಾರದೆಂದು ಮನವಿ ಮಾಡಿದ್ದಾರೆ. ಕಳೆದ ವಾರ ತುಮಕೂರು ಮತ್ತು ಹೆಗ್ಗೆರೆಯಲ್ಲಿ ಮಡಿವಾಳ ಸಮಾವೇಶ, ಅಲ್ಪಸಂಖ್ಯಾತರ ಸಮಾವೇಶ ಹಾಗೂ ಕುರುಬರ ಸಮಾವೇಶ, ಈ ಮೂರು ಸಮಾವೇಶಗಳಿಗೆ ಪರಮೇಶ್ವರ್ ಅವರು ಅನಾರೋಗ್ಯ ನಿಮಿತ್ತ ಹೋಗಿರಲಿಲ್ಲವೆಂದು ಹೇಳಿದ್ದಾರೆ. ಇದನ್ನೇ ನೆಪ ಇಟ್ಟುಕೊಂಡು ಪರಮೇಶ್ವರ್ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಹೋಗುತ್ತಾರೆಂದು ವದಂತ ಹಬ್ಬಿಸಲಾಗಿತ್ತು ಎಂದು ಹೇಳಿ, ಪರಮೇಶ್ವರ್ ಅವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ತೊರೆಯುವುದಿಲ್ಲವೆಂದು ಹೇಳಿದರು. ನಮಸ್ತೆ, ನಾನು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಸೇನಾದ ರಾಜ್ಯಾಧ್ಯಕ್ಷ ಮಾತಾಡ್ತಿರೋದು. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನು ಅಂತಂದರೆ, ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬೇಕು, ಮೊನ್ನೆ ತುಮಕೂರಲ್ಲಿ ನಡೆದಂಥ ಏನು ಮಡಿವಾಳ ಸಮಾಜದ ಒಂದು ಸಮಾವೇಶ ಇರ್ಬೋದು, ಅಲ್ಪಸಂಖ್ಯಾತ ಸಮಾಜ ಇರ್ಬೋದು, ಮತ್ತು ಕುರುಬರು ಸಮಾವೇಶ ಇರ್ಬೋದು, ಆ ಸಮಾವೇಶಕ್ಕೆ ಪರಮೇಶ್ ಸಾಹೇಬರು ಹೋಗೋಕ್ಕಾಗಿಲ್ಲ. ಕಾರಣ ಇಷ್ಟೇ, ಅವರು ಅನಾರೋಗ್ಯದಿಂದ ಹೋಗೋಕ್ಕಾಗಿಲ್ಲ. ಅದಕ್ಕೆ ಬೇರೆ ಥರ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಪರಮೇಶ್ ಸಾಹೇಬರು ಅವರ ರಾಜಕೀಯ ಜೀವನದಲ್ಲಿ ಸತತ ಕೆ ಪಿ ಸಿ ಅಧ್ಯಕ್ಷರಾಗಿ ಒಂದು ಇತಿಹಾಸನೇ ಇದು ಮಾಡಿದ್ದಾರೆ. ಅಂಥ ವ್ಯಕ್ತಿ ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಬಿಜೆಪಿ ಪಕ್ಷಕ್ಕೆ ಹೋಗ್ತಾರೆ, ಮತ್ತೊಂದು ಪಕ್ಷಕ್ಕೆ ಹೋಗ್ತಾರೆ ಅಂತ ಮಾಹಿತಿಗಳು ಬರ್ತಿದ್ದಾವೆ ಮಾಧ್ಯಮದಲ್ಲಿ, ಅದೆಲ್ಲ ಸುದ್ದ ಸುಳ್ಳು. ಪರಮೇಶ್ವರ್ ಸಾಹೇಬರು ಯಾವತ್ತಿದ್ರೂ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗೋದಿಲ್ಲ. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಮುಂದಿನ ಅವರಿಗೆ ಒಂದು ಉನ್ನತವಾದ ಭವಿಷ್ಯ ಇದೆ, ಅವರು ಮುಂದಿನ ಮುಖ್ಯಮಂತ್ರಿ ಆದಂಥ ಭವಿಷ್ಯವೂ ಸಹ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಂಥ ತತ್ವ ಸಿದ್ಧಾಂತಗಳಿದೆ. ಅಲ್ಲಿ ಒಂದು ಅವರಿಗೆ ದಲಿತ ಸಿ ಎಂ ಮಾಡಬೇಕು ಅನ್ನೋದು ಒಂದು ತತ್ವ ಸಿದ್ಧಾಂತಗಳು ಅದರಲ್ಲಿ ಇದ್ದಾವೆ. ಅದನ್ನು ಬೇರೆ ಥರ ಸೃಷ್ಟಿ ಮಾಡಬೇಡ. ಯಾಕೆಂದರೆ ಕೆಲವು ರಾಜಕಾರಣಿಗಳು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ದಲಿತರನ್ನ ಸಿ ಎಂ ಮಾಡಲ್ಲ ಅಂತ ಹೇಳ್ತಾರೆ. ಅದು ಅವರ ವಿನಾಶ ಅವರ ವೈಯಕ್ತಿಕ ವಿಚಾರ, ಅವರು ಮಾತಾಡದೇನು ತಪ್ಪಿಲ್ಲ. ಆದರೂ ಪರಮೇಶ್ ಸಾಹೇಬರು ಯಾವತ್ತೂ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗೋದಿಲ್ಲ. ಯಾಕೆಂದರೆ ನಾವು ಇವತ್ತೇನು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಇಡೀ ರಾಜ್ಯದಂತ ನಾವು ಸಂಘಟನೆ ಕಟ್ಕೊಂಡು ಬಂದಿದ್ದೀವಲ್ಲ, ಇನ್ನು ಮುಂದಿನ ದಿನದಲ್ಲಿ ಪ್ರತಿ ಜಿಲ್ಲೆ ಪ್ರತಿ ತಾಲೂಕುಗಳಲ್ಲಿ ಪರಮೇಶ್ವರ್ ಸೈನ್ಯ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಕೆಲಸ ಮಾಡೋಕ್ಕೆ ನಾನು ವಿಚಾರನ ಎಲ್ಲ ಜಿಲ್ಲಾಧ್ಯಕ್ಷರು ತಾಲೂಕಾಧ್ಯಕ್ಷರುಗಳಿಗೆ ತಿಳಿಸಿದ್ದೀನಿ. ಮತ್ತು ಪರಮೇಶ್ವರ್ ಸಾಹೇಬ್ರನ್ನ ಒಂದು ರಾಜಕೀಯ ಜೀವನದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ನಾವೆಲ್ಲ ಅಗಲಿರಲು ಶ್ರಮಿಸ್ತೀವಿ ನಮ್ಮ ಪರಮೇಶ್ವರ್ ಸೈನ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪರಮೇಶ್ವರ್ ಅವರು ಅನಾರೋಗ್ಯ ನಿಮಿತ್ತ ಸಮಾವೇಶಗಳಿಗೆ ಹೋಗಿಲ್ಲವೆಂಬ ನೆಪ ಇಟ್ಟುಕೊಂಡು ಅವರು ಬಿಜೆಪಿಗೆ ಹೋಗುತ್ತಾರೆಂದು ಹೇಳಲಾಗುತ್ತಿದ್ದು, ಅವರು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗುವುದಿಲ್ಲವೆಂದು ಪರಮೇಶ್ವರ್ ಯುವ ಸೈನ್ಯದ ರಾಜ್ಯ ಕಾರ್ಯದರ್ಶಿ ನಿಧಿ ಕುಮಾರ್ ಹೇಳಿದ್ದಾರೆ. ಏನು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ರಾಜ್ಯ ಕಾರ್ಯದರ್ಶಿ ನಿಧಿ ಕುಮಾರ್ ಅಂತ, ಏನು ಇವತ್ತು ಮೊನ್ನೆ ನಡೆದಂಥ ಬೆಳವಣಿಗೆ, ಏನು ಹಿಂದುಳಿದ ವರ್ಗ ಸಮಾವೇಶ, ಆಮೇಲೆ ಮಡಿವಾಳ ಸಮಾವೇಶ, ಕುರುಬು ಸಮಾವೇಶ, ಏನು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಆ ಸಮಾವೇಶಕ್ಕೆ ಹೋಗದಿದ್ದಕ್ಕ ಕಾರಣದಕ್ಕೆ ಇಲ್ಲಿದ್ದ ವದಂತಿಗಳು ಎಬ್ಬರಿಸ್ತಿದೆ. ಅವರು ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕಾರಣದಲ್ಲಿ ಒಬ್ಬ ರಾಷ್ಟ್ರೀಯ ನಾಯಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಅಥವಾ ಹೋಗ್ತಾರೆ ಅಂತ ಈ ವದಂತಿ ಎಲ್ಲ ಸುಳ್ಳು. ಅವರು ಏನು ಈ ಕಾಂಗ್ರೆಸ್ನಲ್ಲೇ ಒಬ್ಬ ದಿಟ್ಟ ನಾಯಕ ಅಂತಲೇ ಅವತ್ತಿಂದಲೂ ಯಾವುದೇ ಪಕ್ಷಕ್ಕೆ ಹೋಗ್ದಲ್ಲೇ ಕಾಂಗ್ರೆಸ್ನಲ್ಲೇ ನಿಷ್ಠಾವಂತ ನಾಯಕರಾಗಿ ಇಡೀ ರಾಜ್ಯ ಇಡೀ ರಾಷ್ಟ್ರದಂತ ಗಮನ ಸೆಳೆದಂಥ ಒಬ್ಬ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಇವತ್ತು ಇದನ್ನೆಲ್ಲ ಸುಳ್ಳು ವದಂತಿಗಳನ್ನ ಎಬ್ಬರಿಸಿ ಅವರ ಒಡನಾಡಿಗಳು ಅವರ ಏನು ಹಿತೈಷಿಗಳು ಬೇರೆ ಬೇರೆ ಥರ ಎಬ್ಬಿಸ್ತಿದ್ದಾರೆ. ಹಂಗಾಗಿ ಅವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗೋದಿಲ್ಲ ಅಂತ ನಾವು ಏನು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೇನೆಯ ಎಲ್ಲ ಕಾರ್ಯಕರ್ತರು ಅವರ ಬೆಂಬಲವಾಗಿ ನಿಂತು ಇಡೀ ಅವರ ಸಹಕಾರ ಜೊತೆ ಅವ್ರು ನಿಂತ್ಕಂತೀವಿ ಅಂತ ನಾವು ಈ ಮೂಲಕ ಹೇಳಲು ಒತ್ತಾಯಿಸ್ತೀವಿ. ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮುರಳಿ ರಾಜಯ್ಯ, ಮಧುಗಿರಿ ತಾಲೂಕು ಉಪಾಧ್ಯಕ್ಷ ಕೊಡ್ಲಾಪುರದ ಕೆಎಸ್ ಮಾರುತಿ, ಸಾಮಾಜಿಕ ಜಾಲತಾಣದ ಜಿಲ್ಲಾ ಉಸ್ತುವಾರಿ ಸಾಗರ್ ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ದೇವನಹಳ್ಳಿ ತಾಲೂಕು ವ್ಯವಸಾಯೋತ್ಪನ್ನ ಮಾರ್ಕೆಟ್ ಸೊಸೈಟಿಗೆ ಇತ್ತೀಚೆಗೆ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿ ನೂತನ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಮತ್ತೆ ಅಭಿನಂದಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣ ಟಿಎಪಿಸಿಎಂಎಸ್ ಕಚೇರಿಯಲ್ಲಿ ನೂತನವಾಗಿ ಅಧ್ಯಕ್ಷ ಕಾರಹಳ್ಳಿ ಎ ದೇವರಾಜ್, ಉಪಾಧ್ಯಕ್ಷರಾಗಿ ವೆಂಕಟಗಿರಿ ಕೋಟೇಸಿ, ವೀರಪ್ಪ ಅವರನ್ನು ಮುಖಂಡರುಗಳು ತಂಡೋಪತಂಡವಾಗಿ ಮುಖಂಡರು ಆಗಮಿಸಿ ಹೂವಿನ ಹಾರವನ್ನು ಹಾಕುವುದರ ಮೂಲಕ ಮತ್ತು ಸಿಹಿ ಹಂಚಿ ಟಿಎಪಿಸಿಎಂಎಸ್ಗೆ ಜೆಡಿಎಸ್ ತಕ್ಕಿಗೆ ಬಂದಿರುವುದು, ಎಲ್ಲ ಮುಖಂಡರುಗಳು ಮತ್ತು ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಿಸಿದರು.
ದಿನಾಂಕ 22/5/2022 ಚುನಾವಣೆಯಲ್ಲಿ ಡಿಎಪಿಎಂಎಸ್ನಿಂದ ಸ್ಥಾನಗಳನ್ನ ಜಯಿಸಿ ಎಲ್ಲರ ಮಾರ್ಗದರ್ಶಕರು ಆದಂತಹ ನಾಲ್ಕು ದಿನಗಳ ಕಾರ್ಯಕ್ರಮಕ್ಕೆ ದೇವನಹಳ್ಳಿ ತಾಲೂಕು ಶಾಸಕರಾದ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿ, ಸಂಘದ ಶ್ರೇಯೋಭಿವೃದ್ಧಿಗೆ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡಬೇಕು. ಸಂಘದ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಬೇಕು. ರೈತರಿಗೆ ಯಾವುದೇ ಸಮಸ್ಯೆ ಆಗದಂತೆ ರಸಗೊಬ್ಬರ, ಬಿತ್ತನೆ ಬೀಜ ಮತ್ತು ಗೃಹ ಬಳಕೆ ವಸ್ತುಗಳನ್ನು ಗುಣಮಟ್ಟದಲ್ಲಿ ನೀಡುವಂತಾಗಬೇಕು. ಜೆಡಿಎಸ್ ಪಕ್ಷವು ಬೃಹದಾಕಾರವಾಗಿ ಬೆಳೆಯುತ್ತಿದ್ದು ಹಲವಾರು ಮುಖಂಡರು ಪಕ್ಷಕ್ಕೆ ಸೇರ್ಪಡೆಗೊಂಡು ಆನೆಬಲ ಬಂದಂತಾಗಿದೆ. ಮುಂದಿನ 2013 ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರ ಕೈ ಬಲಪಡಿಸಬೇಕಾಗಿದೆ. ಪಕ್ಷ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಒಮ್ಮತದಿಂದ ಶ್ರಮಿಸಬೇಕು ಎಂದರು. ನೂತನ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ದೇವರಾಜ ಅಣ್ಣವರು, ಉಪಾಧ್ಯಕ್ಷರಾಗಿ ವೀರಪ್ಪನವರು ಆಯ್ಕೆಯಾಗಿರೋದು ಪಕ್ಷಕ್ಕೆ ಮತ್ತು ತಾಲೂಕಿನ ಎಲ್ಲ ಮುಖಂಡರಿಗೆ ಸಂತಸ ಅಂತ ನಾನು ಭಾವಿಸ್ತೀನಿ. ಆದರೆ ಇವತ್ತು ಅಧ್ಯಕ್ಷರ ಜವಾಬ್ದಾರಿ ಉಪಾಧ್ಯಕ್ಷರ ಜವಾಬ್ದಾರಿ ಬರೆದಂತ ಎರಡೂ ನಾಯಕರಲ್ಲಿ ಮನವಿ ಮಾಡೋದೇನೆಂದರೆ ಅವರ ಮೇಲೆ ತಾಲೂಕಿನಲ್ಲಿ ಪಕ್ಷ ಸಂಘಟನೆ ಜವಾಬ್ದಾರಿ ಹೆಚ್ಚು ಇರ್ತದೆ. ಎಲ್ಲರನ್ನೂ ವಿಶ್ವಾಸ ತಗೊಂಡು ಯಾವುದೇ ಒಂದು ಈ ಸಂಸ್ಥೆನ ಅಭಿವೃದ್ಧಿಪಡಿಸೋದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ ಅಂತೇಳಿ ದೇವರಾಜಣ್ಣರಿಗೆ ಆಗಲೇ ಹೇಳಿದ್ದಾರೆ. ಅದರ ಪ್ರಕಾರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘನ ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ದರೆ ತಾಲೂಕಿನಲ್ಲಿರ್ತಕ್ಕಂಥ ರೈತರಿಗೆ ಒಂದು ಉತ್ತಮವಾದಂಥ ಒಂದು ಸಲಕರಣೆಗಳಿರ್ಬೋದು ಅಥವಾ ರಸಗೊಬ್ಬರಗಳು, ಬಿತ್ತನೆ ಬೀಜಗಳು, ಕ್ರಿಮಿನಾಶಕಗಳಿರ್ಬೋದು ಇವೆಲ್ಲ ದೊರೆಯೋದ್ರ ಮೂಲಕ ಅವರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಉಪಾಧ್ಯಕ್ಷರಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಆಡಳಿತ ಮಂಡಳಿಯವರು ಅವರು ಸಹ ಸಹಕಾರ ಕೊಟ್ಟು ಒಟ್ಟಿಗೆ ಅಭಿವೃದ್ಧಿ ಪತ್ರಕ್ಕೆ ಕೊಂಡೊಯ್ಯಬೇಕು. ಜೊತೆಗೆ ತಾಲೂಕಿನಾದ್ಯಂತ ಮುಂಬರುವ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಶಾಸಕರ ಚುನಾವಣೆಯಲ್ಲಿ ತಮ್ಮದೇ ಆದಂಥ ವಿಶೇಷವಾದಂಥ ಒಂದು ಪತ್ರಗಳನ್ನು ಹಾಕಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಒಳಿತಿಗೆ, ಪಕ್ಷದ ಒಂದು ಅಭಿವೃದ್ಧಿಗೆ ಮತ್ತು ಪಕ್ಷದ ಮುಖ್ಯಮಂತ್ರಿಯಾಗಿ ಕುಮಾರಣ್ಣ 2023 ಅಧಿಕಾರ ಬರಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಇದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ಸಂಘಟನೆಯ ಮೂಲಕ ತಾವು ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಹೊರಬೇಕು ಅಂತೇಳಿ ನಾನು ತಮ್ಮಲ್ಲಿ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಮನವಿ ಮಾಡ್ತೀನಿ. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಏಕಕಾಲದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಮತ್ತು ಚಿಂತಾಮಣಿಯ ನಗರಸಭೆ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇನ್ನು ಎರಡು ನಗರಸಭೆಯಲ್ಲಿ ದಾಖಲೆಗಳನ್ನು ಎಸಿಬಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಎರಡು ನಗರಸಭೆಗಳಲ್ಲಿ ಭ್ರಷ್ಟಾಚಾರ ಬಗ್ಗೆ ದೂರು ಬಂದ ಹಿನ್ನೆಲೆ ದಾಳಿ ನಡೆದಿದೆ. ಇನ್ನು 4 ತಂಡಗಳಿಂದ ಈ ದಾಖಲೆಗಳ ಪರಿಶೀಲನೆ ನಡೆಯಿತು. ಮೂರು ಸಾವಿರ
ರೈತ ನಾಯಕ ರಾಕೇಶ್ ಟಿಕಾಯತ್ ಮೇಲೆ ಹಲ್ಲೆ ನಡೆಸಿ ಮುಖಕ್ಕೆ ಮಸಿ ಬಳಿದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಮುಂದೆ ತಾಲೂಕಿನ ಸಂಯುಕ್ತ ಹೋರಾಟ ಕರ್ನಾಟಕ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬೆಂಗಳೂರಿನ ಗಾಂಧಿ ಭವನದಲ್ಲಿ ರೈತ ಮುಖಂಡರ ಸಭೆ ನಡೆಯುತ್ತಿರುವ ಸಭೆಯಲ್ಲಿ ಬಿಜೆಪಿ ಆರ್ಎಸ್ಎಸ್ ಕಾರ್ಯಕರ್ತರು ಏಕಾಏಕಿ ಸಭೆಯಲ್ಲಿದ್ದ ರಾಷ್ಟ್ರಮಟ್ಟದ ರೈತ ಮುಖಂಡರಾದ ರಾಕೇಶ್ ಸಿಂಗ್ ಟಿಕಾಯತ್, ಕವಿತಾ ಕುರಗಂಟಿ, ಯದುವೀರ ಸೇರಿದಂತೆ ಹಲವು ರೈತ ನಾಯಕರ ಮೇಲೆ ದೌರ್ಜನ್ಯವೆಸಗಿದೆ. ಇದಕ್ಕೆ ಕಾರಣರಾದ ಎಲ್ಲರನ್ನ ಬಂಧಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲು ಸಂಯುಕ್ತ ಹೋರಾಟ ಕರ್ನಾಟಕ ಸಮಿತಿ ವತಿಯಿಂದ ಮುಖ್ಯಮಂತ್ರಿಗೆ ತಹಶೀಲ್ದಾರ್ ಮೂಲಕ ಮನವಿ ಪತ್ರ ಸಲ್ಲಿಸಿದರು. ರೈತರ ಬೇಡಿಕೆಗಳು ಈಡೇರಲಿ, 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 ಸಂಯುಕ್ತ ಹೋರಾಟ ಕರ್ನಾಟಕ ಹೋರಾಟ ಯಶಸ್ವಿಯಾಗಲಿ, 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 ರೈತ ದಲಿತ ಕಾರ್ಮಿಕರ ಐಕ್ಯ ಹೋರಾಟ ಯಶಸ್ವಿಯಾಗಲಿ, 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 ರೈತ ದಲಿತ ಕಾರ್ಮಿಕರ ಐಕ್ಯ ಹೋರಾಟ ಯಶಸ್ವಿಯಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತೆ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಮಟ್ಟಕ್ಕೆ ಪಟ್ಟಿಸಿ ಅವರು ಕಳಿಸುತ್ತಾರೆ. ಈಗಿರುವೆ ನಿಮ್ಮ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಸಿಪಿಐಎಂ ಮುಖಂಡರಾದ ಎಚ್ಪಿ ಲಕ್ಷ್ಮೀನಾರಾಯಣ ಹಾಗೂ ಕರ್ನಾಟಕ ರೈತ ಸಂಘದ ಮುಖಂಡ ನಾರಾಯಣಸ್ವಾಮಿ ಮಾತನಾಡಿ ಅಪರಾಧಿಗಳಿಗೆ ಸೂಕ್ತ ಶಿಕ್ಷೆ ನೀಡಲು ಆಗ್ರಹಿಸಿದರು. ಭಾರತ ದೇಶದ ಸುಮಾರು 500ಕ್ಕೂ ಅಧಿಕ ಸಂಘಟನೆಗಳು, ರೈತರು, ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಒಟ್ಟುಗೂಡಿ ಸಂಯುಕ್ತ ಕಿಸಾನ್ ಮೋರ್ಚಾ ಎಂಬ ಒಂದು ರಾಷ್ಟ್ರೀಯ ಮಟ್ಟದ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡು ಡೆಲ್ಲಿಯಲ್ಲಿ ಹೋರಾಟಗಳನ್ನು ಮಾಡಿದ್ದು ನಾವು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಇಡೀ ದೇಶ, ಪ್ರಪಂಚ ಆ ಒಂದು ಹೋರಾಟವನ್ನು ಗಮನಿಸಿದೆ. ಭಾರತ ದೇಶದ ರೈತರು ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಇಡೀ ಪ್ರಪಂಚ ನೋಡ್ತಾ ಇದೆ. ಆ ಒಂದು ರೈತರ ಪ್ರತಿಭಟನೆಯನ್ನು ಗಮನಿಸಿದ ಕೇಂದ್ರ ಸರ್ಕಾರ ಆ ಕಾಯ್ದೆಗಳನ್ನು ವಾಪಸ್ ಪಡೆದಿದ್ದು ರೈತರಿಗೆ ಸಿಕ್ಕ ಜಯ ಅಂತೇಳಿ ನಾವೆಲ್ಲ ಇಡೀ ದೇಶದ ರೈತರು ಸಂಭ್ರಮವನ್ನು ವ್ಯಕ್ತಪಡಿಸ್ತೀವಿ. ಈ ಒಂದು ಪ್ರತಿಭಟನೆ ಅವಧಿಯಲ್ಲಿ ಸಂದರ್ಭದಲ್ಲಿ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ, ಆದರೆ ಕೆಲವರು ಆ ಒಂದು ಯಾರೋ ಕೆಲವರು ಮಾಡಿರುವ ಒಂದು ಸಣ್ಣ ತಪ್ಪಿಗೆ ಇಡೀ ಚಳುವಳಿಯನ್ನು, ಚಳುವಳಿಕಾರರನ್ನು, ಹೋರಾಟಗಾರರನ್ನು ಸಂಶಯದಿಂದ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ವಿಷಯ ಬೇರೆ ಆಗಿದೆ. ಆದರೆ ನಿನ್ನೆ ಗಾಂಧಿ ಭವನದಲ್ಲಿ ರೈತ ಸಂಘದ ಮುಖಂಡರುಗಳು ಒಂದು ಸಭೆ ಮಾಡಿ ಕರ್ನಾಟಕದಲ್ಲಿ ಏನು ಒಂದು ಖಾಸಗಿ ಚಾನಲ್ನಲ್ಲಿ ಒಬ್ಬ ರೈತ ಸಂಘದ ಮುಖಂಡ ಮಾಡಿರುವಂತಹ ಒಂದು ಸ್ಟಿಂಗ್ ಆಪರೇಷನ್ ಬಗ್ಗೆ ಚರ್ಚೆ ಮಾಡಿ ರಾಜ್ಯದ ಜನತೆಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಡಬೇಕು, ಈ ಘಟನೆಗೂ ನಮಗೂ ಸಂಬಂಧ ಇಲ್ಲ ಅಂತೇಳಿ ಆ ಘಟನೆಯ ಪರ ಸತ್ಯತೆಗಳನ್ನು ಆಲಿಸಿ ಚರ್ಚೆ ಮಾಡಲಿಕ್ಕೆ ಬಂದಿದ್ದಂಥ ಕೇಂದ್ರದ ನಾಯಕರು, ರೈತ ನಾಯಕರು ರಾಕೇಶ್ ಸಿಂಗ್ ಟಿಕಾಯತ್, ಕವಿತಾ ಕುರಗಂಟಿ, ಯದುವೀರು ಮುಂತಹ ನಾಯಕರುಗಳು ನಿನ್ನೆ ಗಾಂಧಿ ಭವನದಲ್ಲಿ ಬಂದು ರಾಜ್ಯದ ಮುಖಂಡರ ಜೊತೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದಾರೆ. ಭೂಮಿ ವಿದ್ಯುತ್ ಕಾಯ್ದೆ, ಎ ಪಿ ಎಂ ಸಿ ಕಾಯ್ದೆ ಇವೆಲ್ಲ ಹಿಂದಕ್ಕೆ ಪಡೆಯಬೇಕಂತ ಸುಮಾರು ವರ್ಷಗಳಿಂದ ಹೋರಾಟಗಳು ಮಾಡ್ಕೊಂಡು ಬಂದಿರತಕ್ಕಂಥ ದಲಿತ, ರೈತ, ಕಾರ್ಮಿಕ ಎಲ್ಲರೂ ಸೇರಿದ್ದೇವೆ. ಇಲ್ಲಿ ಮೀಡಿಯಾ ಮಿತ್ರರು ಸೇರಿದ್ದಾರೆ, ಅವರಿಗೆಲ್ಲನೂ ನಾನು ಸ್ವಾಗತವನ್ನು ಕೋರುತ್ತಾ ಈ ಹೋರಾಟದಲ್ಲಿ ಮುಖ್ಯವಾಗಿ ಕೇಂದ್ರ ಮಟ್ಟದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ರಾಕೇಶ್ ಟಿಕಾಯತ್, ಯದುವೀರ್ ಸಿಂಗ ಅವ್ರ ಮೇಲೆ ನಿನ್ನೆ ಬೆಂಗಳೂರಲ್ಲಿ ಮಸಿ ಬೆಳೆದು ಅವ್ರನ್ನ ಮೈಕ್ ತಗೊಂಡು ಹೊಡೆದು ಅಲ್ಲಿ ವಿಪರೀತವಾದಂಥ ಗಲಾಟೆ ಮಾಡಿದ್ದಾರೆ. ಗಲಾಟೆ ಮಾಡುವ ಸಂದರ್ಭದಲ್ಲಿ ಮೋದಿಗೆ ಜೈ, ಮೋದಿಗೆ ಜೈ ಅಂತ ಕೂಗು ಹಾಕಿದ್ದಾರೆ. ಆದರೆ ಅವರು ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು, ಆರ್ ಎಸ್ ಎಸ್ ಗೂಂಡಗಳು ಅಂತ ಹೇಳ್ತಾ ಇದ್ದೀವಿ ನಾವೆಲ್ಲ. ಅವರು ಮಾಡಿರೋದು ನಮ್ಮ ರೈತರಿಗೆ ದ್ರೋಹ ಮಾಡಿದ್ದಾರೆ, ಅವರು ನಮ್ಮ ಕರ್ನಾಟಕ ರಾಜ್ಯದ ರಾಜಕೀಯ ದ್ರೋಹವಾಗಿದೆ. ಆದ್ದರಿಂದ ಅವರನ್ನು ಎಲ್ಲರನ್ನು ಬಂಧಿಸಿ ಅವ್ರ ಮೇಲೆ ನಾನ್ ಬೇರೆಬಲ್ ಸೆಕ್ಷನ್ ಕೇಸುಗಳು ಹಾಕಿ ಅವ್ರನ್ನ ಜೈಲಿಗೆ ಅಟ್ಟಬೇಕಂತ ನಾನು ಈ ಮೀಡಿಯಾ ಮುಖಾಂತರ ನಮ್ಮ ಕಾರ್ಯಕರ್ತರ ಮುಂದೆ ಘೋಷಣೆಯನ್ನು ಕೂಗುತ್ತಿದ್ದೇನೆ. ಇದೇ ರೀತಿಯಾಗಿ ಮುಂದೆ ಎಲ್ಲ ಏನು ಹೋರಾಟಗಳು ಮಾಡ್ತಾರೆ ಅವ್ರನ್ನೆಲ್ಲ ಬೆದರಿಸಿ ಈ ಥರ ಮಾಡ್ತೀವಿ ಅಂತ ಅವ್ರಿಗೆಲ್ಲ ಅವಮಾನ ಮಾಡಿಸಿ ಬಿ ಜೆ ಪಿಯವರು, ಆರ್ ಎಸ್ ಎಸ್ನವರು ಈ ತೊಂದರೆ ಕೊಟ್ಟಿದ್ದಾರೆ, ಅವ್ರನ್ನೆಲ್ಲ ಬಂಧಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ವರ್ಲಕುಂಡ ರಾಜು, ಆದಿನಾರಾಯಣಪ್ಪ, ದೇವರಾಜು, ವೈ ಎನ್ ನಾಗರಾಜ್, ನರಸಿಂಹಪ್ಪ, ಅರುಣ್ ರೆಡ್ಡಿ, ಪುರುಷೋತ್ತಮ್, ಗಂಗಾಧರ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ.
ಕೇಂದ್ರ ಸರ್ಕಾರದ ಕೋಮುವಾದಿ ನೀತಿ ದೇಶವ್ಯಾಪ್ತಿ ಹಬ್ಬಿದ್ದು ಇದರಿಂದ ದೇಶದಲ್ಲಿ ಅಶಾಂತಿ ಅರಾಜಕತೆ ಆಗುತ್ತಿದೆ. ನಿನ್ನೆ ರಾಷ್ಟ್ರ ರೈತ ಮುಖಂಡರ ಮೇಲೆ ಬಜರಂಗ ಸಂಘಟನೆಯ ಪುಂಡನೊಬ್ಬ ಮಸಿ ಬೆಳೆದು ಹಲ್ಲೆ ಮಾಡಿರುವುದು ನಿಜಕ್ಕೂ ಖಂಡನೀಯವಾದುದು ಎಂದು ಜಿಲ್ಲಾ ಪ್ರಾಂತ ರೈತ ಸಂಘ ಪ್ರಧಾನ ಜಿಲ್ಲಾ ಕಾರ್ಯದರ್ಶಿ ಎಂಆರ್ ಲಕ್ಷ್ಮೀನಾರಾಯಣ್ ಗೌರಿಬಿದನೂರಿನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಅಂಬೇಡ್ಕರ್ ವೃತ್ತದಲ್ಲಿ ಸಿಪಿಎಂ ಕರ್ನಾಟಕ ಪ್ರಾಂತ ರೈತ ಸಂಘ ಹಸಿರು ಸೇನೆ ಸಂಘಟನೆ ವತಿಯಿಂದ ಆಯೋಜನೆ ಮಾಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾಗಿನಿಂದ ಧರ್ಮ ಜಾತಿ ಹೆಸರಲ್ಲಿ ಕೋಮುವಾದ ದಳ್ಳುರಿ ಹತ್ತಿ ಉರಿಯುತ್ತಿದೆ. ಇದರ ಕಡಿವಾಣ ನಾವು ಹಾಕಬೇಕು ಎಂದರು. ಹುನ್ನಾರುಗಳು ಯಾವ ತರ ನಡೀತಾ ಇದೆ ಅಂತ ನಿನ್ನೆ ದಿವಸ ನಮ್ಮ ರಾಷ್ಟ್ರ ರೈತ ನಾಯಕ ರಾಕೇಶ್ ಟಿಕೈಟ್ ಅವರ ಮೇಲೆ ಕೆಲವೇ ಕೇಸರೀಕರಣದ ಮನೋಭಾವವುಳ್ಳ ಕೆಟ್ಟ ಮನಸ್ಸಿನ ಏನು ಆ ಜನ ಇದ್ದಾರೆ ಅವರ ಮುಖವಾಡ ನೆನ್ನೆ ಕಳಿಸಿ ಬಿತ್ತು. ಯಾವ ನಾಯಕರು ತಮ್ಮ ಮೇಲೆ ಬಂದಂತ ಏನು ಮಸಿಯನ್ನ ಆ ಒಂದು ಅಪವಾದನೆಯನ್ನ ತಿಳಿಗೊಳಿಸೋದಕ್ಕೋಸ್ಕರ ಅದನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಆಗಿರತಕ್ಕಂತ ಭ್ರಷ್ಟ ನಾಯಕರನ್ನ ಆ ಒಂದು ಬ್ಲ್ಯಾಕ್ ಶೀಪ್ ಅನ್ನ ಹೊರಗಡೆ ಇಡೋದಕ್ಕೆ ಯಾವ ತರ ಪ್ರಯತ್ನ ಮಾಡಿದ್ರು ಮಾಡ್ತಾರೆ ಅಂತ ಕಾಲಘಟ್ಟದಲ್ಲಿ ನಮ್ಮ ಹೋರಾಟವನ್ನ ಮತ್ತು ಸಕ್ರಿಯವಾಗಿ ಸ್ವಚ್ಛವಾಗಿ ಹೋರಾಟವನ್ನ ಬಲಪಡಿಸುವಂತ ದಿಕ್ಕಿನಲ್ಲಿ ನಮ್ಮ ರೈತ ನಾಯಕರು ಸೇರಿರತಕ್ಕಂತ ಗಾಂಧಿ ಭವನದಲ್ಲಿ ಏಕಾಏಕಿ ಒಬ್ಬ ದುರುಳ ಒಬ್ಬ ದುಷ್ಟ ವಿಕೃತ ಮನೋಭಾವವುಳ್ಳ ವ್ಯಕ್ತಿ ಬಂದು ನಮ್ಮ ರಾಕೇಶ್ ಟಿಕೈತ್ ಅವರ ಮೇಲೆ ಎರಡು ಬಾರಿ ಹಲ್ಲೆ ಮಾಡತಕ್ಕಂತ ಒಂದು ಘಟನೆಯನ್ನ ಇಡೀ ದೃಶ್ಯ ಮಾಧ್ಯಮಗಳಲ್ಲಿ ನಾವೆಲ್ಲ ನೋಡ್ಕೊಂಡು ಬಂದ್ವಿ. ಅಷ್ಟೇ ಈ ಘಟನೆ ನಿಂತಿಲ್ಲ, ಮತ್ತೆ ಒಬ್ಬ ಮತ್ತೊಬ್ಬ ದುರುಳ ಏರಿ ಬಂದು ಅವರ ಮೇಲೆ ಮಸಿ ಎರಚುವಂತ ಒಂದು ಕುಕೃತ್ಯವನ್ನ ಮಾಡಿರತಕ್ಕಂತ ಘಟನೆ. ತಾಲೂಕು ರೈತ ಸಂಘದ ಅಧ್ಯಕ್ಷ ಗುಂಡಾಪುರ ಲೋಕೇಶ್ ಗೌಡ ಮಾತನಾಡಿ, ಈ ದೇಶ ಕಂಡ ರೈತ ಹೋರಾಟಗಾರ ರಾಕೇಶ್ ಟಿಕಾಯತ್ ಅವರು ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯುವಲ್ಲಿ ಇವರ ಹೋರಾಟ ರೈತರಿಗೆ ವರದಾನವಾಗಿದೆ. ಇಂತಹ ಹೋರಾಟಗಾರರಿಗೆ ಮಾಡಿದ ಅವಮಾನ ನಿಜಕ್ಕೂ ಖಂಡನೀಯವಾದದ್ದು ಎಂದರು. ಜಿಲ್ಲಾ ಸಹಸಂಚಾಲಕ ಆರ್ಎನ್ ರಾಜು, ಸಿಪಿಎಂನ ಮುಖಂಡ ಸಿದ್ದಗಂಗಪ್ಪ ಮಾತನಾಡಿದರು. ರೈತ ನಾಯಕರ ಮೇಲೆ ಯಾವುದೋ ಒಂದು ಇವತ್ತು ನಮ್ಮ ದುಷ್ಟಶಕ್ತಿ ನಮ್ಮ ಜೊತೆಯಲ್ಲಿರುವಂಥ ಒಬ್ಬ ದುಷ್ಟಶಕ್ತಿ ಏನು ಆಪಾದನೆ ಮಾಡಿದ್ರು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಅಂತ ನಮ್ಮ ಡೆಲ್ಲಿ ದೆಹಲಿಯಿಂದ ನಮ್ಮ ರಾಷ್ಟ್ರ ನಾಯಕ ರಾಕೇಶ್ ಟಿಕೈತ್ ಮತ್ತು ಯಜ್ವೀರ್ ಸಿಂಗ್ ಅವರು ಬಂದಿದ್ದರು. ಆದರೆ ಆ ಸಮಯದಲ್ಲಿ ನಾವು 10-12 ಗಂಟೆವರೆಗೆ ಅವ್ರು ಸಭೆ ಮಾಡಿದ್ವಿ. ಆ ಸಭೆ ಆದಮೇಲೆ 12 ಗಂಟೆಗೆ ಒಂದು ಪ್ರೆಸ್ ಮೀಟ್ ಕರೆದ್ವಿ. ಸುಮಾರು ಜನ ಪ್ರೆಸ್ ಅವರು ಇದ್ದರು. ಆ ಪ್ರೆಸ್ ಅವ್ರು ಇದ್ದ ಸಮಯದಲ್ಲಿ ಏಕಾಏಕಿ ಒಂದು ಪ್ರಶ್ನೆ ಕೇಳಿದ್ರು, ನೀವು ಹಿಂದಿಯಲ್ಲಿ ಮಾತಾಡ್ತಾ ಇರೋ ಇಲ್ಲ ನೀವು ಕನ್ನಡದಲ್ಲಿ ಮಾತಾಡಿ ಅಂತ ಅಂದರು. ಆಯಿತು, ಅದಕ್ಕೆ ಟ್ರಾನ್ಸ್ಲೇಷನ್ ಮಾಡ್ತೀವಿ ಅಂತ ಹೇಳೋ ಸಂದರ್ಭದಲ್ಲಿ ಏಕಾಏಕಿ ಒಬ್ಬ ಮನುಷ್ಯ ಬಂದು ಒಂದು ಟಿವಿದು ಒಂದು ಲೋಗೋ ಇರುತ್ತೆ ಬೈಕು, ಅದು ತೆಗೆದು ರಾಕೇಶ್ ಟಿಕೈತ್ ಅವ್ರನ್ನ ತಲೆ ಮೇಲೆ ಹೊಡೆಯೋಕೆ ಹೋದಾಗ ಅವರು ಎರಡು ಕೈ ನಿಂಗೆ ಅಡ್ಡ ಇಟ್ಟರು. ಅದಾಗಿ ಸೆಕೆಂಡಲ್ಲಿ ಅವನ ನೂಗಿದಾಗ ಇನ್ನೊಬ್ಬ ವ್ಯಕ್ತಿ ಬಂದು ಒಂದು ಕಪ್ಪು ಶಾಯಿನ ತಂದು ಅವ್ರ ಮಗದ ಮೇಲೆ ಎರಚುವಂಥ ಕೆಲಸ ಮಾಡ್ದ. ಅದಾಗಿದ್ದು 2 ನಿಮಿಷಕ್ಕೇ ಮೋದಿಗೆ ಜೈ ಮೋದಿಗೆ ಜೈ ಅಂತ ಒಂದು ಮಾತು ಹೇಳುವ ಮುಖಾಂತರ ಅಲ್ಲಿ ಆ ಒಂದು ಗಲಭೆಯನ್ನು ಸೃಷ್ಟಿ ಮಾಡಿದ್ರು. ಏಕಾಏಕಿ ಅವರು ತುಪ್ಪಿಸ್ಕೊಂಡು ಹೋಗಿ ಪೊಲೀಸರು ಅವ್ರನ್ನ ಬಂಧಿಸಿದ್ರು. ಆದರೆ ಬಂಧಿಸಿದ ತಕ್ಷಣವೇ ನಮ್ಮ ಗೃಹ ಸಚಿವರು ಸರಿಯಾದ ಆಕ್ಷನ್ ತಗೊಳ್ಳ, ನಾವು ಅಲ್ಲಿ ಮಹಾತ್ಮ ಗಾಂಧಿ ಮುಂದೆ ಪ್ರತಿಭಟನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವಾಗ ಎಸ್ಪಿನ ಒಬ್ಬ ಐಜಿನ ಅಲ್ಲಿ ಕಳಿಸಿ ಅವ್ರನ್ನ ಯಾವ್ಯಾವುದು ಏನೇನು ಆಗಿದೆ ಅಂತ ತಗೊಂಡ್ರು. ಪ್ರತಿಭಟನೆಯಲ್ಲಿ ಹಸಿರು ಸೇನೆ ರೈತ ಸಂಘಟನೆಯ ಗೌರವ ಅಧ್ಯಕ್ಷ ಮುದ್ದರಂಗಪ್ಪ, ದಲಿತ ಮುಖಂಡ ಸಿಜಿ ಗಂಗಪ್ಪ, ಇಡಗೂರು ಸೋಮಯ್ಯ, ನಗರಸಭೆ ಸದಸ್ಯ ಡಿಎನ್ ವೆಂಕಟರೆಡ್ಡಿ, ರೈತ ಮುಖಂಡ ಚಿಗಟಗೆರೆ ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ರಾಜಣ್ಣ, ರೈತ ಸಂಘದ ಸನತ್ ಕುಮಾರ್, ದಲಿತ ಮುಖಂಡ ಕೃಷ್ಣಪ್ಪ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರ್. ಚಿಂತಾಮಣಿ ನಗರಸಭೆಯ ಮೇಲೆ ಎಸಿಬಿ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿರುವ ಘಟನೆ ನಡೆದಿದೆ. ಎಸಿಬಿ ಡಿವೈಎಸ್ಪಿ ಪ್ರವೀಣ್ ನೇತೃತ್ವದಲ್ಲಿ ಎರಡು ತಂಡಗಳ ಮೂಲಕ ದಾಳಿ ನಡೆಸಿದ್ದಾರೆ. ಕಚೇರಿಯಲ್ಲಿ ಕಡತಗಳನ್ನು ಪರಿಶೀಲನೆ ಮಾಡುತ್ತಿರುವ ಅಧಿಕಾರಿಗಳು ಕಂಪ್ಯೂಟರ್ ಶಾಖೆ, ತಾಂತ್ರಿಕ ಶಾಖೆ ಹಾಗೂ ಕಂದಾಯ ಶಾಖೆಯಲ್ಲಿ ಲೆಕ್ಕ ಶಾಖೆಯಲ್ಲಿ ದಾಖಲೆ ಪರಿಶೀಲನೆ ನಡೆಸಿದ್ದಾರೆ. ಹ್ಞೂ
ಗುಡಿಬಂಡೆಯ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ವಿಶ್ವ ತಂಬಾಕು ನಿಷೇಧ ದಿನಾಚರಣೆಯನ್ನ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ತಂಬಾಕು ಪರಿಸರಕ್ಕೆ ಮಾರಕ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಚರಿಸಲಾಯಿತು. ಗುಡಿಬಂಡೆ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಕೆಎಂ ಹರೀಶ್ ಗಿಡ ನೆಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಗುಡಿಬಂಡೆ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಕೆಎಂ ಹರೀಶ್ ಈ ಕಾರ್ಯಕ್ರಮದಲ್ಲಿ ಮಾತನಾಡಿ, ಇಡೀ ಮಾನವ ಜನಾಂಗವನ್ನು ನಾಶ ಮಾಡುತ್ತಿರುವ ತಂಬಾಕು ಪದಾರ್ಥಗಳನ್ನು ಇಂದಿನಿಂದಲೇ ತ್ಯಜಿಸಬೇಕು. ಈ ಕುರಿತು ಕಾನೂನಾತ್ಮಕವಾಗಿ ಅರಿವು ಮೂಡಿಸುವುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಕಾಮನ್ ಸೆನ್ಸ್ ಅಷ್ಟೇ, ನಿಮ್ಗೆ ಈಗೆಲ್ಲ ಏನ್ ಗೊತ್ತಾ, ಎಲ್ಲಾ ಗ್ರಂಥಗಳಲ್ಲೂ ಕಾನೂನು ಬಗ್ಗೆ ತಿಳ್ಕೋಬೇಕು ಅಂತ ಅಲ್ಲ. ಈಗೆಲ್ಲ ನಿಮ್ಗೆ ಗೊತ್ತಿದೆ, ವಿತೌಟ್ ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ ಮಾಡಂಗಿಲ್ಲ, ಅದು ಅಪರಾಧ ಅನ್ನೋದು ಗೊತ್ತಿದೆ. ಗೊತ್ತಿದೆಯಲ್ಲ. ಮತ್ತೆ ಲೈಸೆನ್ಸ್ ಇನ್ಶೂರೆನ್ಸ್ ಇಲ್ಲದೆ ಗಾಡಿ ರನ್ನಿಂಗ್ ಓಡಿಸಬಾರದು ಅಂತ ಗೊತ್ತಿದೆಯಾ? ಗೊತ್ತಿದೆಯಲ್ಲ ಅದೊಂದು ತಮಗೆ. ಮತ್ತೆ ಈ ಸೀಟ್ ಕಾರ್ನ ಚಾಲನೆ ಮಾಡಬೇಕಾದ್ರೆ ನೀವು ಸೀಟ್ ಬೆಲ್ಟ್ ಇಂದ ಚಾಲನೆ ಮಾಡೋದು ತಪ್ಪು ಅಂತ ಗೊತ್ತ, ಅಪರಾಧ ಅಂತ ಗೊತ್ತಿದೆಯಲ್ವ? ಕಾಮನ್ ಸೆನ್ಸ್ ಅಲ್ವಾ? ಹೌದಲ್ವಾ? ಅದಕ್ಕೆ ಹೇಳೋದು ನೀವೆಲ್ಲನೂ ಈಗ ಏನಾಗ್ತಿದೆ ಅಂದರೆ, ಕಾಮನ್ ಆಗಿಲ್ಲ ನಮ್ಮ ಈಗ ಸಾಮಾನ್ಯವಾಗಿ 10-12 ವರ್ಷಕ್ಕೆ ಬಂದಿದ್ದ ತಕ್ಷಣ ನಮ್ಮ ಹುಡುಗರು ಈ ಹುಡುಗರು ಏನು ಮಾಡ್ತಾರಂದರೆ, ತಂದೆ ತಾಯಿ ಮನೆಯಲ್ಲಿ ಬೈಕ್ ನಿಲ್ಲಿಸಿದ್ರೆ ಬೈಕ್ ಇಂದ ಕೊಡೋದು, 18 ವರ್ಷವರೆಗೂ ತಮಗೆಲ್ಲ ಗೊತ್ತಿದೆ ಡ್ರೈವಿಂಗ್ ಲೈಸೆನ್ಸ್ ಕೊಡಲ್ಲ ಕಾನೂನು ಪ್ರಕಾರ. ಗೊತ್ತಿದೆಯಾ? ಗೊತ್ತಿರಲ್ಲ, ತಗೊಂಡು ಹೋಗ್ತೀವಿ, ಆಕಸ್ಮಿಕವಾಗಿ ಏನೋ ಒಂದು ಅಪಘಾತ ಆಗ್ತದೆ, ಅದನ್ನೇನು ಮಾಡ್ತೀರಿ? ಮುಚ್ಚಿಡ್ತೀರಿ ಕೆಲವು ಟೈಮ್, ಕೆಲವು ಟೈಮ್ ಗೊತ್ತಿರಲ್ಲ, ಕೆಲವು ಟೈಮ್ ಹೇಳ್ತೀರಿ. ಅದ್ರ ಬಗ್ಗೆ ಕಾನೂನು ಏನಿದೆ ಅಂತಂದರೆ, ನಿಮಗೆ ಆ ಅಪಘಾತದಲ್ಲಿ ತೊಂದರೆಗೊಳಗಾದವರು ಇನ್ಶೂರೆನ್ಸ್ ಇದ್ದರೆ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಇನ್ಶೂರೆನ್ಸ್ ಕಂಪ್ನಿಯವರು ಅದನ್ನು ಏನು ಅಪಘಾತದಿಂದ ಬಾಧಿತ ಒಳಗಾದರೂ ಅವ್ರಿಗೆ ನಷ್ಟವನ್ನು ಭರಿಸ್ತದೆ. ಬಾಯಿಗೆ ಸಂಬಂಧಪಟ್ಟಂತೆ ಅನೇಕ ಕಾಯಿಲೆಗಳು ಬರುತ್ತೆ. ಆ ಒಂದು ರುಚಿಗಳು ಬರೋದಿಲ್ಲ, ಅಚ್ಚರಿ ಸಿಗದೆ ಅಂತೋದು, ಇನ್ಯಾವುದೋ ಕಾಯಿಲೆಗಳು ಬರ್ಬೋದು. ಇದು ರೀಚ್ ಎಕ್ಸ್ಟ್ರೂಡ್ಸ್ ಆಲ್ ದ ಡಿಸೀಸಸ್. ಇದು ಕೂಡ ಒಂದು ತಂಬಾಕು ಅನ್ನೋದು ಬೇರೆ ಬೇರೆ ಕಾಯಿಲೆಗಳು ಕೂಡ ಸಾಧ್ಯತೆ ಆಗುತ್ತೆ. ಕ್ಯಾನ್ಸರ್ ಬರುತ್ತೆ, ಇಲ್ಲ ಅಂತಂದರೆ ಅವನಿಗೆ ಕ್ಷಯರೋಗ ಬರ್ಬೋದು. ಕ್ಷಯರೋಗ ಬಂದಾಗ ಆ ಒಂದು ಕ್ಷಯರೋಗದಿಂದ ಇನ್ನೊಬ್ಬರಿಗೆ ಕ್ಷಯರೋಗ ಅಂಟುತ್ತೆ, ಒಬ್ಬರಿಂದ ಒಬ್ಬರಿಗೆ ಆ ಒಂದು ವೈರಸ್ಗಳು ಬ್ಯಾಕ್ಟೀರಿಯಾಗಳು ಟ್ರಾನ್ಸ್ಫರ್ ಆಗಿ ಅಂಟುತ್ತೆ. ಇದೆಲ್ಲ ಬೇಕಾಗಿಲ್ಲ. ಬಾಯಿಯನ್ನು ಆಗುತ್ತೆ, ಆಹಾರ ರುಚಿ ಆಗಲ್ಲ, ಹಲ್ಲುಗಳು ಒಸಡುಗಳು ನೋವು. ಇದನ್ನ ಮಕ್ಕಳಾದ ನೀವು ಇವತ್ತು ನಿರ್ಧಾರ ಮಾಡಿ, ಈಗಾಗಲೇ ಪ್ರತಿಜ್ಞೆ ಮಾಡಿದ್ದೀರಿ ಅಲ್ವಾ? ಪ್ರತಿಜ್ಞೆ ಮಾಡೋದು ಯಾತಕ್ಕೋಸ್ಕರ ಅಂದರೆ ಇಲ್ಲಿಂದ ಆಚೆಗೂ ಕೂಡ. ಹಿರಿಯ ನ್ಯಾಯವಾದಿ ನಾರಾಯಣ ಸ್ವಾಮಿ ಮಾತನಾಡಿ, ತಂಬಾಕಿನ ಬಳಕೆಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಭಾರತದ ಜನಸಂಖ್ಯೆಯ ಸುಮಾರು 25% ಜನರು ತಂಬಾಕು ಉತ್ಪನ್ನಗಳ ದಾಸರಾಗಿದ್ದಾರೆ. ತಂಬಾಕಿನ ಉತ್ಪನ್ನಗಳಿಂದ ಬಹುತೇಕ ದೇಹದ ಪ್ರತಿಯೊಂದು ಅಂಗವು ಒಂದಲ್ಲ ಒಂದು ರೀತಿ ಹಾನಿಗೊಳಗಾಗುತ್ತದೆ. ಇನ್ನಾದರೂ ಜನತೆ ಈ ದುಶ್ಚಟಗಳಿಂದ ದೂರವಾಗಬೇಕು ಎಂದು ತಿಳಿಸಿದರು. ಅದನ್ನು ಜಾಗೃತಿ ಮೂಡಿಸುವ ಸಲುವಾಗಿ ಈ ಒಂದು ಮೇ 31 ವಿಶ್ವ ತಂಬಾಕಿ ವಿರೋಧ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೇವೆ. ಮೊಟ್ಟ ಮೊದಲಿಗೆ 1984 ಅಮೆರಿಕದ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಈ ಒಂದು ವಿಶ್ವ ತಂಬಾಕು ವಿರೋಧ ದಿನಾಚರಣೆಯನ್ನು ಆಚರಣೆ ಮಾಡಿದ್ರು. ನಂತರ 1987 ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಈ ಒಂದು ವಿಧಾನ ಮಹೋತ್ಸವ ಎಲ್ಲ ಸದಸ್ಯರು ಕೂಡ ಒಂದು ಅದರ ಬಗ್ಗೆ ಒತ್ತು ಕೊಟ್ಟರು. ಪ್ರತಿಯೊಂದು ದೇಶದಲ್ಲಿ ಕೂಡ ಈ ಒಂದು ವಿಶ್ವ ತಂಬಾಕು ವಿರೋಧ ದಿನಾಚರಣೆ ಮೇ 31 ಮಾಡಬೇಕಂತ ಸರ್ವಾನುಮತದಿಂದ ಒಂದು ತೀರ್ಪನ್ನು ಒಮ್ಮತದಿಂದ ಅಂಗೀಕರಿಸಿ ಆ ದಿನದಿಂದ ಇದುವರೆಗೂ ವಿಶ್ವದಲ್ಲಿ ಎಲ್ಲ ರಾಷ್ಟ್ರಗಳು ಈ ಒಂದು ದಿನವನ್ನು ವಿಶ್ವ ತಂಬಾಕು ದಿನ ವಿಚಾರಣೆಯನ್ನು ನಾವು ಆಚರಣೆ ಮಾಡ್ತೇವೆ. ಅದರಲ್ಲಿ ಏನು ಪ್ಯಾಕೆಟ್ ಇರುತ್ತೆ ಅದನ್ನು ತೆಗೆದು ಚರಂಡಿಗೆಸ್ದು ಅವನು ನಿಲ್ಲಿಸಿದ್ದೀನಿ ಅಂತ ಹೇಳಿ ಮನಸ್ಸು ಮಾಡಿದರೆ ಅವಾಗ ಅದನ್ನು ನಿಲ್ಲಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರಿಗೆ ಅವ್ರಿಗೆ ಒಂದು ಇದು ಬೇಕು, ಏನು ರೀಸನ್ ಬೇಕು. ಸಿಗರೇಟ್ ಸೇದಕ್ಕಾಗಲಿ ಅಥವಾ ಎಣ್ಣೆ ಹೊಡೆ ಸೇವನೆ ಮಾಡಲಿಕ್ಕಾಗಲಿ ಒಂದು ರೀಸನ್ ಬೇಕು. ಖುಷಿ ಆಯಿತಾ ಎಣ್ಣೆ ಹೊಡಿ, ದುಃಖ ಆಯಿತಾ ಎಣ್ಣೆ ಹೊಡಿ, ಬರ್ತ್ಡೇ ಆಯಿತಾ ಎಣ್ಣೆ ಹೊಡಿ, ಏನೋ ಒಂದು ರೀಸನ್ ಬೇಕಷ್ಟೇ. ಮೂಲ ಉದ್ದೇಶ ಎಣ್ಣೆ ಹೊಡೆಯೋದು, ಕಾರಣ ಏನೋ ಒಂದು ಉಟ್ಕೊಳ್ತಾರೆ. ಸೊ ಆದ್ದರಿಂದ ನಮ್ಮ ಮೂಲ ಉದ್ದೇಶ ಏನಾಗಿರಬೇಕು, ನಮ್ಮ ಆರೋಗ್ಯ, ನಮ್ಮ ಜನರ ಆರೋಗ್ಯ, ನಮ್ಮ ಪರಿಸರದ ಆರೋಗ್ಯ ಕಾಪಾಡ್ತಕ್ಕಂಥದ್ದು. ಅದಕ್ಕೇ
ನ್ಯಾಯಾಧೀಶರು ಪ್ರಪ್ರಥಮವಾಗಿ ಮೊದಲನೇ ಗಿಡ ಅಂತ ಅನಿಸುತ್ತೆ ಗುಡಿಮಂಡೆ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು. ನಾವೆಲ್ಲರೂ ಅವರಿಗೆ ಸ್ಟಾರ್ ಲೈನ್ ಮಾಡಬೇಕಂದ್ರೆ ಗಿಡ ನೆಟ್ಟು ತಮ್ಮ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಶಿವಪ್ಪ, ಡಾಕ್ಟರ್ ನರಸಿಂಹಮೂರ್ತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿದ್ದಪ್ಪ ಈ ಸಮಯದಲ್ಲಿ ಮಾತನಾಡಿದರು. ಮುಖ್ಯ ಶಿಕ್ಷಕ ಮಂಜುನಾಥ್, ಶಿಕ್ಷಕಿ ನಂದಾದೇವಿ, ಸಿದ್ದೇಶ್ ಬಂಡಿಮನೆ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ, ಇಸಿಒ ಚಂದ್ರಶೇಖರ್ ಮೊದಲಾದವರು ಈ ಸಮಯದಲ್ಲಿ ಭಾಗವಹಿಸಿದರು. ವೀರಶೇಖರ್, ಅಮುಕ್ ಟಿವಿ, ಕುಡಿಬಂಡೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.